ನೋಡ್ತಾ ಇದ್ದೀರಲ್ವಾ, ಹೆಲಿಕಾಪ್ಟರ್ ಸಮೀಕ್ಷೆ ಮಾಡ್ತಾ ಇದೆ. ಎಲ್ಲ ಕಡೆ ಮೋಡದ ವಾತಾವರಣ ಇದೆ. ಫೆಂಗಲ್ಲನ್ನೋ ಚಂಡಮಾರುತ ಬಂದು ಅಪ್ಪಳಿಸಿದೆ ಅಲ್ವಾ ಚೆನ್ನೈಗೆ, ಅದರ ಎಫೆಕ್ಟ್ ಎಲ್ಲ ಕಡೆ ಆಗ್ತಿದೆ. ಹಾಗೆ ಸುರತ್ಕಲ್ಲಲ್ಲೂ ನೋಡಿ ಮೇಲೆ ಸಮೀಕ್ಷೆ ನಡೆಸ್ತಾ ಇದ್ದಾರೆ. ಹೆಲಿಕಾಪ್ಟರಲ್ಲಿ ಏನಾಗ್ತಿದೆ, ಎಲ್ಲಿವರೆಗೆ ಅದರದ್ದು ಒಂದು ಎಫೆಕ್ಟ್ ಇದೆ ಅಂತ ನೋಡೋದಕ್ಕೆ. ಯಾಕಂದರೆ ನಮ್ಮನೆ ಇರೋದು ಇಲ್ಲಿ ಹತ್ತಿರ ಸೀ ಸೈಡು, ಒಂದು ಅರ್ಧ ಕಿಲೋಮೀಟ್ರ್ ಕೂಡ ಇಲ್ಲ. ಹಾಗೆ ಸಮುದ್ರದ ಅಲೆಗಳು ಜೋರಾಗಿ ಅಪ್ಪಳಿಸಿದರೆ ಉಂಟಲ್ಲ ಆ ಸೌಂಡು, ತುಂಬಾ ಗೊತ್ತಾಗುತ್ತೆ ನಮಗೆ ಇಲ್ಲಿ. ಹಾಗೆ ಮೇಲೆ ಹೆಲಿಕಾಪ್ಟರ್ ಓಡಾಡೋದು ಕೂಡ ನಮಗೆ ಕ್ಲೀನಾಗಿ ಗೊತ್ತಾಗ್ತಿದೆ, ಇದೇ ಸಮೀಕ್ಷೆಗೆ ಬಂದಿದೆ ಅಂತ. ಹಾಗೆ ನೋಡ್ತಾರಲ್ವಾ ಏನು ಏನಾಗ್ತಿದೆ. ಅದರಲ್ಲೂ ಸಮುದ್ರದ ಹತ್ತಿರ ಅಂತೂ ನೋಡಲೇಬೇಕಾಗತ್ತೆ ಸಮುದ್ರದ ಆರ್ಭಟ ಹೇಗಿದೆ ಅಂತ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಹಾಗೆ ಇವತ್ತು ತುಂಬಾ ಮಳೆ ಆಗ್ತಿದೆ, ನಿನ್ನೆ ರಾತ್ರಿಯಿಂದ ತುಂಬ ಮಳೆ ಇದೆ. ಏನಕ್ಕಪ್ಪ ಅಂದರೆ ಗೊತ್ತಿದೆ ಅಲ್ವಾ ಎಲ್ರಿಗೂ ಕೂಡ, ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಚೆನ್ನೈಗೆ ಫೆಂಗಲ್ಲನ್ನು ಚಂಡಮಾರುತ ಬಂದು ಅಪ್ಪಳಿಸಿದೆ ಅಲ್ವಾ, ಅದರ ಎಫೆಕ್ಟ್ ನೋಡಿ ಎಲ್ಲ ರಾಜ್ಯಗಳಲ್ಲೂ ಆಗ್ತಾ ಇದೆ. ಅದಕ್ಕೋಸ್ಕರ ನೋಡಿ ಇಲ್ಲೂ ಕೂಡ ಸುರತ್ಕಲ್ಲಲ್ಲಿ ಸಮೀಕ್ಷೆ ನಡೆಸ್ತಾ ಇದ್ದಾರೆ. ಹೆಲಿಕಾಪ್ಟರ್ ಓಡಾಡ್ತಾ ಇದೆ. ಆ್ಯಕ್ಚುಲಿ ಬೆಳಿಗ್ಗೆ ಇಡೀ ಒಂದು 5-6 ಸಲ ಅದು ಆಚೆಯಿಂದ ಈಚೆ ಓಡಾಡ್ತಾನೆ ಇತ್ತು. ಮೊದಲು ಏನಂತ ಗೊತ್ತಾಗಿಲ್ಲ, ಮತ್ತೆ ನಮಗೆ ಗೊತ್ತಾಯಿತು ಇದು ಸಮೀಕ್ಷೆ ನಡೆಸ್ತಿದೆ. ಯಾಕಂದರೆ ಪಕ್ಕದ ರಾಜ್ಯದಲ್ಲಿ ತುಂಬಾ ತೊಂದರೆ ಬಂದರೆ ಅದರ ಎಫೆಕ್ಟ್ ಇಲ್ಲೂ ಬರತ್ತಲ್ವಾ. ಇದು ಮರುದಿನದ ವ್ಲಾಗ್. ಅಂದರೆ ನಿನ್ನೆ ರಾತ್ರಿ ಇಡೀ ತುಂಬಾ ಮಳೆ ಜೋರಾಗಿ ಬಿಡ್ತು, ನಂತರ ತುಂಬ ಗುಡುಗು ಮಿಂಚು ಆರ್ಭಟ ನೋಡಬೇಕಿತ್ತು, ನಾನ್ ಸ್ಟಾಪ್ ಮಳೆ ಬೀಳ್ತಾನೆ ಇತ್ತು. ಹಾಗೆ ಈಗಲೂ ಕೂಡ ಬರ್ತಾ ಇದೆ. ಮಂಗಳೂರಲ್ಲಿ ಆರೆಂಜ್ ಅಲರ್ಟ್ ಹಾಕಿದ್ದಾರಂತೆ, ಹಾಗೆ ಕೇರಳದಲ್ಲಂತೂ ರೆಡ್ ಅಲರ್ಟ್ ಹಾಕಿದ್ದಾರೆ. ನಮ್ಮ ಕಡೆ ನೋಡಿ ಹೀಗೆ ಮಳೆ ಬರ್ತಿದೆ ಅಂತ. ಪಣಂಬೂರು ಉಚ್ಚಿಲ ಮತ್ತು ಸೋಮೇಶ್ವರ ಬೀಚ್ಗಳಲ್ಲಿ ಸಿಕ್ಕಾಪಟ್ಟೆ ಜೋರಾಗಿದೆ ಅಂತೆ ಸಮುದ್ರದ ಅಬ್ಬರ. ಇಲ್ಲೂ ಕೂಡ ನೋಡಿ ರಾತ್ರಿ ಎಷ್ಟು ಗುಡುಗು ಮಿಂಚು ಅದರ ಅಬ್ಬರ ಇಲ್ಲದಿದ್ದರೂ ಕೂಡ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಹಾಗೆಯೇ ನಮ್ಮನೆ ಅಂಗಳದಲ್ಲೂ ಎಲ್ಲ ಚಲಾಪಿಲ್ಲಿ ಆಗಿದೆ, ಅಷ್ಟು ಜೋರಾಗಿ ಗಾಳಿ ಮಳೆ ಎಲ್ಲ ಇತ್ತಲ್ವಾ. ಹಾಗೆ ತೆಂಗಿನ ಮರದ ಮಡ್ಲೆಲ್ಲ ಬಿದ್ದೋಗಿದೆ, ತೋರಿಸ್ತೇನೆ ನಿಮಗೂ ಕೂಡ ನೋಡಿ. ಇಲ್ಲಂತೂ ತುಂಬ ಕೆರೆ ಥರ ನೀರು ತುಂಬಿಕೊಂಡಿತ್ತು, ಈಗೆಲ್ಲ ಹೋಗ್ತಾ ಇದೆ. ಮೇನಾಗಿ ಮಳೆ ಬಂದ ಕೂಡಲೇ ಮಡ್ಲೆಲ್ಲ ಬೀಳೋದು ಸರ್ವೇ ಸಾಮಾನ್ಯ ಅಲ್ವಾ, ತೋರಿಸ್ತೇನೆ ನೋಡಿ ಎಷ್ಟು ದೊಡ್ಡ ಮಡ್ಲು ಬಿದ್ದಿದೆ ಅಂತ. ಹಾರಿ ಬಂದು ಬಿದ್ದುಬಿಟ್ಟಿದೆ. ಹಾಗೆ ಇಲ್ಲೊಂದು ಅಲ್ಲೊಂದು ಅಂತ ನೋಡಿ, ಸಣ್ಣ ಸಣ್ಣದು ದೊಡ್ಡದು ಎಲ್ಲನೂ ಕೂಡ ಬಿದ್ದೋಗಿದೆ. ಹಾಗೆ ಎಲ್ರಿಗೂ ಗೊತ್ತಿದೆ ಅಲ್ವಾ, ಈಗ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಫೆಂಗಲ್ಲನ್ನು ಚಂಡಮಾರುತ ಬಂದು ಚೆನ್ನೈಗೆ ಅಪ್ಪಳಿಸಿ ಚೆನ್ನೈಯಲ್ಲಿ ತುಂಬಾ ನೀರಲ್ಲಿ ಮುಳುಗಿದೆ, ತುಂಬಾ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಜನ ಎಲ್ಲ ಕೂಡ. ಎತ್ತರದ ಪ್ರದೇಶಗಳಿಗೆ ಅವರನ್ನು ಸೇಫಾಗಿ ಕೊಂಡೋಗ್ತಾ ಇದ್ದಾರೆ. ಹಾಗೆ ಅದರ ಎಫೆಕ್ಟು ಬೇರೆ ಬೇರೆ ರಾಜ್ಯಗಳಿಗೂ ಆಗಿದೆ, ಕೇರಳ, ಆಂಧ್ರ ಪ್ರದೇಶ, ಕರ್ನಾಟಕ ಎಲ್ಲನೂ ಕೂಡ. ಹಾಗೆಯೇ ಕರ್ನಾಟಕದಲ್ಲೂ ದಕ್ಷಿಣ ಕನ್ನಡದಲ್ಲಿ ಆರೆಂಜ್ ಅಲರ್ಟ್ ಇದೆ, ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ಹಾಗೆ ಎಲ್ಲರೂ ಕೂಡ ಸೇಫಾಗಿ ಇರಿ, ರಜೆ ಇದೆ ಅಂತ ಹೊರಗಡೆ ಎಲ್ಲೂ ಅಡ್ಡಾಡಕ್ಕೆ ಹೋಗಬೇಡಿ, ತಿರುಗಾಡಕ್ಕೆ ಹೋಗಬೇಡಿ, ಬೀಚ್ ಕಡೆ ಅಂತೂ ಹೋಗಲೇಬೇಡಿ. ಈ ಫೆಂಗಲ್ ಚಂಡಮಾರುತ ಅಂತೂ ಶ್ರೀಲಂಕಾವನ್ನು ತತ್ತರಿಸಿ ಹಾಕಿದ ಮೇಲೆ ತಮಿಳುನಾಡಲ್ಲಿ ನೋಡಿ ತುಂಬಾ ಕಷ್ಟಕರ ಪರಿಸ್ಥಿತಿ ತಂದೊಡ್ಬಿಟ್ಟಿದೆ. ಹಾಗೆ ಬೋಟ್ಗಳನ್ನೆಲ್ಲ ಲಂಗರು ಹಾಕಲಾಗಿದೆ, ಗಂಟೆಗೆ 90 ಕಿಲೋಮೀಟರ್ ಸ್ಪೀಡಲ್ಲಿ ಅದು ಬರ್ತಾ ಇದೆ, ತುಂಬ ಜೋರಾಗಿ ಬೀಸ್ತಾ ಇದೆ. ಹಾಗೆ ಸಮುದ್ರದ ಅಲೆಗಳ ಅಬ್ಬರ ತುಂಬಾ ಜೋರಾಗಿದೆ, ಹಾಗಾಗಿ ದೋಣಿಗಳಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಈಗ ನಿಷೇಧಾಜ್ಞೆ ಮಾಡಲಾಗಿದೆ, ಯಾಕಂದರೆ ಈ ರೀತಿಯಲ್ಲಿ ಬಿರುಗಾಳಿ ಬಂದುಬಿಟ್ರೆ ಮನೆಗಳು ಮರಗಳು ಎಲ್ಲ ಬಿದ್ದೋಗತ್ತೆ, ಎಷ್ಟೋ ಜನ ಪಾಪ ನೆಲ ಸಮಾಧಿ ಆಗೋಗಿದ್ದಾರೆ. ಸಮುದ್ರಕ್ಕೆ ನೋಡಿ ದೋಣಿಗಳನ್ನೆಲ್ಲ ಬಿಡ್ತಾ ಇಲ್ಲ, ಮೀನುಗಾರಿಕೆಯನ್ನು ಸ್ಥಗಿತಗೊಳಿಸಲಾಗಿದೆ. ನಾಡ ದೋಣಿಗಳೇನಿರ್ತವೆ, ಬೋಟ್ಗಳು ಎಲ್ಲವನ್ನು ಕೂಡ ವಾಪಸ್ ಕರೆತರಲಾಗ್ತಿದೆ.
ಸದ್ಯದ ಮಟ್ಟಿಗೆ 2-3 ದಿನಕ್ಕೆ ಎಫೆಕ್ಟ್ ಕಡಿಮೆ ಆಗೋವರಿಗೆ ವ್ಯಾಪಾರವನ್ನು ಸ್ಥಗಿತಗೊಳಿಸಲಾಗಿದೆ. ಹಾಗೆಯೇ ಮಂಗಳೂರಲ್ಲೂ ಪ್ರಮುಖ ಮೀನುಗಾರಿಕಾ ತಾಣ ಅಲ್ವಾ ಬಂದರ್, ಅದರನ್ನು ಕೂಡ ಸದ್ಯದ ಮಟ್ಟಿಗೆ ಬಂದ್ ಮಾಡಲಾಗಿದೆ. ಎಲ್ಲ ಬೋಟ್ಗಳನ್ನು ಲಂಗರು ಹಾಕಲಾಗಿದೆ. ಯಾಕಂದರೆ ಇದು ತುಂಬ ರಿಸ್ಕಿ ಅಲ್ವಾ ಹೋಗೋದು, ಹಾಗಾಗಿ ಎಲ್ಲವನ್ನು ನಿಷೇಧ ಮಾಡಲಾಗಿದೆ ಸದ್ಯದ ಮಟ್ಟಿಗೆ ಮಳೆಯೆಲ್ಲ ಕಮ್ಮಿ ಆಗೋವರೆಗೆ. ಹಾಗಾಗಿ ರಾಜ್ಯದ ಬೇರೆ ಕಡೆ ಕೂಡ, ಆಂಧ್ರ ಪ್ರದೇಶ, ಕೇರಳ, ಕರ್ನಾಟಕ ಎಲ್ಲ ಕೂಡ ಎಫೆಕ್ಟ್ ಆಗಿದೆ. ಅದರಿಂದ ಜನರ ಜೀವನ ಸ್ವಲ್ಪ ಅಸ್ತವ್ಯಸ್ತವೇಗೊಂಡ್ಬಿಟ್ಟಿದೆ. ಭೂಕುಸಿತ ಎಲ್ಲ ಆಗ್ತಾ ಇದೆ ಕೆಲವೊಂದು ಕಡೆ. ಹಾಗಾಗಿ ಎಲ್ಲರೂ ಕೂಡ ಆದಷ್ಟು ಮನೆಯಲ್ಲಿ ಸೇಫ್ ಆಗಿರಿ, ಆದಷ್ಟು ಹುಷಾರಾಗಿ ಹೊರಗಡೆ ತಿರುಗಾಡಿ, ಅಗತ್ಯ ಬಿದ್ದರೆ ಮಾತ್ರ ಹೊರಗೋಗಿ. ಏನೇ ಆದರೂ ಕೂಡ ನಮ್ಮ ಕುಡ್ಲದಲ್ಲಿ ಪರಶುರಾಮ ಕ್ಷೇತ್ರ ಅಲ್ವಾ, ಏನೇ ಆದರೂ ಕೂಡ ಒಂದು ರಕ್ಷಣೆ ಇದೆ ಅನ್ನೋದು ನಮ್ಮ ನಂಬಿಕೆ, ಮೊದಲಿಂದ ಬಂದ ನಂಬಿಕೆ. ಹಾಗಾಗಿ ಆ ನಂಬಿಕೆಯಿಂದ ನಾವು ಸ್ವಲ್ಪ ಧೈರ್ಯವಾಗಿದ್ದೇವೆ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಎಲ್ರಿಗೂ ಶೇರ್ ಮಾಡಿ, ಆದಷ್ಟು ಸೇಫ್ ಆಗಿರಿ ಅಂತ ಹೇಳ್ತಾ ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಇನ್ನೊಂದು ವಿಡಿಯೋದೊಂದಿಗೆ ಪುನಃ ಸಿಗ್ತೇನೆ. ಟೇಕ್ ಕೇರ್, ಬಾಯ್.